ಮಾಡಿದ ತಿಂಡಿಗಳಿಗೆ ನಮ್ಮ ಮನೆಗಳ ಏನಾಗಿದೆ ಅಂತೆಲ್ಲರೂ ಕೂಡ ದೇವರ ಮೇಲೆ ಹೇಳ್ಕೊಳ್ತಾ ಇದೀವಿ. ಆ ಒಂದು ಸಂದರ್ಭದಲ್ಲಿ ಮಾನವೀಯತೆ ದೃಷ್ಟಿ ಇಟ್ಕೊಂಡು ಬಹುಶಃ ಸಾಧಾರಣವಾಗಿ ಕೂಡ ಮಾನವೀಯತೆಯಿಂದ ಒಂದು ಸಾಂತ್ವನದ ನುಡಿಗಳನ್ನ ಆಡ್ಲಿಕ್ಕೆ ಬಂದಂತಹ ಸಂಸ್ಕೃತರು ನಮ್ಮ ಮಧ್ಯೆ ಇರ್ತಕ್ಕಂಥದ್ದು ವಿಪರ್ಯಾಸ. ಇದೊಂದು ದುರಂತ ಅಂದ್ರೆ ತಪ್ಪಿರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು 25 ಜನ ಸಂಸದರು ಬಿಜೆಪಿಯಿಂದ ಹೋಗಿದ್ದಾರೆ ಮತ್ತು ಅವರಲ್ಲಿ ಸಚಿವರಾಗಿರ್ತಕ್ಕಂಥವರು ಕೇಂದ್ರದಲ್ಲಿ ಇವತ್ತು ಕೂಡ ನಮ್ಮ ರಾಜ್ಯದಿಂದ ಇರ್ತಕ್ಕಂಥವ್ರು ಕೂಡ ಇವತ್ತು ಏನು ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಬೆಳಗ್ಗೆಯಿಂದ ನಾನು ಮಾಧ್ಯಮದಲ್ಲಿ ನೋಡ್ತಾನೆ ಇರ್ತೀನಿ. ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇನ್ನೆರಡು ಮೂರು ದಿನದಲ್ಲಿ ಪರಿಹಾರವನ್ನ ತರ್ತೀವಿ, ನೀವು ಯಾಕೆ ಹೊಗೆ ಹೊಡಿತೀರಾ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಹೊಟ್ಟೆ ಹೊಡಿಯಾಗುವಂತ ಅಂತಕ್ಷಣ ಕೆಲವು ಅಂದ್ರೆ ನಮ್ಗೆ ಏನ್ ನನಗೆ ಭಿಕ್ಷೆ ಬರ್ತಾ ಇದೀವಲ್ಲ, ಭಿಕ್ಷೆ ಬರ್ತಾ ಇದೀವಿ, ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ. ಆ ಪರಿಸ್ಥಿತಿಗೆ ನೀವು ನಮ್ಮ ರಾಜ್ಯದ ಜನರನ್ನ ತಂದಿಟ್ಬಿಟ್ಟಿದ್ದೀರಿ. ಅವರ ಪರವಾಗಿ ನಮ್ಮ ರಾಜ್ಯದ ಜನರ ಸಂತ್ರಸ್ತರ ಪರವಾಗಿ ನಾವೇನು ವಿರೋಧ ಪಕ್ಷದಲ್ಲಿರ್ತಕ್ಕಂತಹ ನಮ್ಮ ಜವಾಬ್ದಾರಿ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ನಾಯಕರುಗಳು ಪರಿವಾರವನ್ನ ತರಲಿಕ್ಕೆ ಆಗ್ತಿರುವವರು ಆದಷ್ಟು ಬೇಗವಾಗಿ ಪ್ರಧಾನಮಂತ್ರಿ ಅವರತ್ರ ಮಾತನಾಡಿ ಪರಿಹಾರವನ್ನು ತರಿಸ್ತಾ ಬನ್ನಿ. ಒಂದು ನಿಯೋಗ ಹೋಗ್ಬೇಕು, ಏನೋ ಸರ್ವಪಕ್ಷ ನಿಯೋಗವನ್ನ ಕರ್ಕೊಂಡು ಹೋಗ್ಬೇಕು, ಸರ್ವಪಕ್ಷದ ಒಂದು ಸಭೆಯನ್ನ ಕರೆದು ಒಂದು ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದು ಪ್ರಕಾರವಾಗಿ ತಾವು ರಾಜ್ಯದ ಹಿತದೃಷ್ಟಿಯಿಂದ ಹೋಗಿ ಪ್ರಧಾನಮಂತ್ರಿಯವರು ಮನವೊಲಿಸಿ ತರಬೇಕಾದಂಥದ್ದು ನಿಮ್ಮ ಕರ್ಮ, ನಿಮ್ಮ ಕರ್ಮ ಅನ್ನು ಬಿಟ್ಟು ಒಬ್ಬರೀತೀರಿ ಬಾಯಿ ಬಂದ ಮಾತಾಡ್ಬೇಡಿ ಅನ್ನೋದಕ್ಕೆ ಯಾರಿವರು? ನಾವು ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ನಮ್ಮ ಒಂದು ಜವಾಬ್ದಾರಿಯನ್ನ ಏನು ನಮ್ಮ ನಾಯಕರುಗಳು ಸಲಹೆ ನಡೆಸಿಕೊಂಡು ಹೋಗ್ತಿದ್ದಾರೆ ರಾಜ್ಯದ ಹಿತದೃಷ್ಟಿಯಿಂದ ಅವರು ಆ ರೀತಿ ನೆಲೆಕೊಳ್ತಕ್ಕಂಥದ್ದು ಅದು ಧರ್ಮ. ನಿಮ್ ಧರ್ಮ ಏನು? ಇವತ್ತು ಸಂಸದರು ಅದರಲ್ಲೂ ಕೆಲವರು ಮಾತನಾಡಿದ ರೀತಿನ ನೋಡಿದ್ರೆ ಮೈಸೂರಿನ ಸಂಸದರು ಹೇಳ್ತಾರೆ ನಾರಾಯಣ ಸಂಸದರು ಅಂತಾನೇ ನಾವು ಅಂತ ಕರೆಯೋದ್ರಲ್ಲಿ ಬಹುಶಃ ಅವರು ಮೋದಿ ರೇವು ಅಥವಾ ಹಿರಿಯ ಬ್ರಿಗೇಡ್ ಇರ್ಲಿಲ್ಲ ಅಂದಿದ್ರೆ ಗೆಲ್ಬರ್ಲಿಕ್ಕೆ ಸಾಧ್ಯವೇ ಇರ್ಲಿಲ್ಲ. ಅವ್ರಿಗೆ ನಂಬಿದ್ರೆ ಸಂಸದರುಗಳು ಇವತ್ತು ಏನ್ ಮಾತಾಡ್ತಿದ್ದಾರೆ ಬಾಯಿ ಬಂದಂಗೆ ಮುಂದಿನ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಅಲ್ಲಿ ಚುನಾವಣೆಯನ್ನು ಎದುರಿಸಿ ಗೆದ್ದು ತಾಕತ್ನ ತೋರಿಸ್ಬೇಕು. ನಾವು ಕಾವೇರಿ ವಿಚಾರದಲ್ಲಿ ಏನು ಮಾಡಿಲ್ಲ, ಎದ್ದಿನವರ ವಿಚಾರದಲ್ಲಿ ಏನು ಮಾಡಿಲ್ಲ ಅಂದ್ರೂ ಜನ ನಮ್ಮನ್ನ ಆಸ್ತರಿಸ್ಲಿಲ್ಲ ಅಂತ ಮಾತಾಡ್ತಾರೆ. ಎಷ್ಟು ದಿಮಾಗ್ ಇರ್ಬೇಕು ಇವ್ರಿಗೆ? ಇವ್ರಿಗೆ ಒಂದು ನಿಯಂತ್ರಿದ್ಯಾ? ಸಂಸದರಾಗಿ ಆಯ್ಕೆ ಆಗಿರೋರಿಗೆ ನಿಯಂತ್ರಿದ್ಯಾ? ನಾವು ಬಾಯಿ ಮುಚ್ಕೊಂಡು ಇವ್ರನ್ನ ಮಾತಾಡೋ ಕೆಲಸಗಳನ್ನ ಇವ್ರದ್ದು ಏನು ಇಲ್ಲಿ ನಡೀತೀರಿ ಪ್ರದರ್ಶನಗಳು. ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಹಳ ರೈತರ ಅವರ ಕಾಳಜಿ ಇರ್ತಕ್ಕಂತಹ ಮುಖ್ಯಮಂತ್ರಿ ಅವರು ತೋರಿಸ್ಕೊಳ್ತಾರೆ. ರೈತರು ತವರನ್ನ ಹಾಕೊಂಡು ಅವರು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸ್ತಾರೆ. ಇವತ್ತು ರೈತರ ಬದುಕು ಏನಾಗಿದೆ? ಯಾಕೆ ಅವರು ರಾಜೀನಾಮೆಯನ್ನ ಕೊಟ್ಟು ಎಲ್ರೂ ಸಾರಕಟ್ಟಾಗಿ ರಾಜೀನಾಮೆಯನ್ನ ಕೊಟ್ಟು ನಮ್ಮ ರಾಜ್ಯಕ್ಕೆ ನ್ಯಾಯವನ್ನ ಕೊಡಿಸ್ಬಾರ್ದು? ನಾವು ಪ್ರಶ್ನೆ ಕೇಳ್ತೀವಿ, ನಾವೇ ಕಾಣಿಸ್ಕೊಂಡಿರ್ಬೇಕು. 2 ತಿಂಗಳಾಯ್ತು ನಾವೆಲ್ಲ ನೀವೆಲ್ಲ ಪ್ರತಿಯೊಬ್ಬರು ನಮ್ಮ ರಾಜ್ಯದ ಪ್ರತಿಯೊಬ್ಬ ಜನರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಬಹುಶಃ ಬಿಜೆಪಿ ಹೋಗ್ತಾ